ವಿಡಿಯೋದಲ್ಲಿ ನಿಮಗೆ ಕಂಪ್ಯೂಟರ್ನಲ್ಲಿ ಫೋಟೋಶಾಪ್ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಫ್ರೀ ವರ್ಷನ್ ಫ್ರೆಂಡ್ಸ್, ನಿಮಗೆ ಫೋಟೋಶಾಪ್ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನಿಮ್ಮ ಫೋಟೋಶಾಪ್ ಫ್ರೀ ವರ್ಷನ್ ಅನ್ನೋದನ್ನ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಯೂಸ್ ಫ್ರೆಂಡ್ಸ್ ಫೋಟೋಶಾಪ್. ನಮ್ಮ ಫೋಟೋಸನ್ನು ಎಡಿಟ್ ಮಾಡ್ಕೊಳೋಕು, ಹಾಗೆ ಫೋಟೋಸ್ ಸಾಫ್ಟ್ವೇರ್ಸ್ ಇಂಪಾರ್ಟೆಂಟ್ ಫ್ರೆಂಡ್. ಫೋಟೋಶಾಪರ್ ನಿಮ್ಮ ಕಂಪ್ಯೂಟರ್ನಲ್ಲಿ ಒನ್ ಆದ ಈ ಜಿಪ್ ಫೈಲನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ? ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಂಪ್ಯೂಟರ್ನಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ಈ ವಿಡಿಯೋಲಿ ಪೂರ್ತಿಯಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಓಪನ್ ಮಾಡ್ತಿದ್ದಂಗೆ ಜಿಪ್ ಫೈಲ್ನ, ನಿಮ್ಗೆ ಈ ಥರ ಸಿ ಡಿ ಕೀ ಅಂತ ಇರುತ್ತೆ ಫ್ರೆಂಡ್ಸ್, ಇಲ್ಲಿದೆಯಲ್ಲ ಇದು ಸಿ ಡಿ ಕೀ ಅಂತ ಹೇಳ್ಬಿಟ್ಟು. ನೀವು ಒಂದು ಸಲ ಈ ಕೀಯನ್ನು ಓಪನ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಸೇಮ್ ಜಿಪ್ ಫೈಲಲ್ಲಿ ನಿಮಗೆ ಇರುತ್ತೆ ಫ್ರೆಂಡ್ಸ್ ಈ ಕೀ. ಇದನ್ನು ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಪಿ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೆಳಗಡೆ ಸೆಕೆಂಡ್ ಆಪ್ಷನ್, ಸಾರಿ ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನ್ ಕೆಳಗಡೆಯಿಂದ ಕ್ಲಿಕ್ ಮಾಡಿದಂಗೆ ನಿಮಗೆ ಫೋಟೋಶಾಪ್ ಅನ್ನೋದು ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಲೋಡಿಂಗ್ ಆಗ್ತಿದ್ದಂಗೆ ಫೋಟೋಶಾಪ್ ಅನ್ನೋದು 100% ಆಗಿ ಆಟೋಮೆಟಿಕ್ಕಾಗಿ ಇನ್ಸ್ಟಾಲೇ ಬರುತ್ತೆ ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಅಂತ ಕೊಡಿ, ಓಕೆ ಕೊಡಿ. ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಂದ್ಸಲ ಓದ್ಕೊಳ್ಳಿ. ಓದ್ಕೊಂಡೋಗಿದ್ರೆ ಅಕ್ಸೆಪ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ನಿಮಗೆ ನಿಮ್ಮ ನೇಮ್ ಟೈಟಲ್ ಏನಂತ ಕೊಡ್ತೀರಾ, ಫೋಟೋಶಾಪ್ ಅಂತ ಕೊಡಿ ಫ್ರೆಂಡ್ಸ್. ನಿಮ್ಮಿಷ್ಟ, ನೀವು ಏನಾದರೂ ಕೊಡ್ಬೋದು ಇಲ್ಲಿ ಟೈಟಲ್ಲು. ನಾನು ಟೈಟಲ್ನ ಫೋಟೋಶಾಪ್ ಅಂತ ಕೊಡ್ತಾ ಇದ್ದೀನಿ. ಹಾಗೆ ಫಸ್ಟ್ ನೇಮ್ ಈಗ ಸಿಂಹ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಏನಾದರೂ ಕೊಡ್ಕೋಬೋದು, ಹಾಗೆ ಇಲ್ಲಿ ಒಂದು ಇಂಕ್ಸೆಲ್ ಏನಾದರೂ ಇಟ್ಕೊಳ್ಳಿ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ ಫ್ಯಾಮಿಲಿ ನೇಮ್ ಅಂತಿದೆ, ಇಲ್ಲಿ ಸಿಂಹ ಅಂತ ಕೊಡ್ತಾ ಇದ್ದೀನಿ. ಓಕೆ. ಮತ್ತು ಕಂಪ್ನಿ, ಇಲ್ಲಿ ಕಂಪ್ನಿಯಲ್ಲಿ ಅದಕ್ಕಿಂತ ಮೊದಲು ಸೀರಿಯಲ್ ನಂಬರ್ನ ಎಂಟರ್ ಮಾಡೋಣ ಫ್ರೆಂಡ್ಸ್, ಯಾಕಂದರೆ ನೋಡ್ಕೊಂಡು ಎಂಟರ್ ಮಾಡಬೇಕಲ್ಲ ಫ್ರೆಂಡ್ಸ್. ನೋಡಿಕೊಂಡು ಸೀರಿಯಲ್ ನಂಬರ್ನ ಒಂದು ಸಲ ಎಂಟರ್ ಮಾಡಿ ಫ್ರೆಂಡ್ಸ್. ನೀವು ತಪ್ಪು ಎಂಟ್ರ್ ಮಾಡಿದರೆ ಮತ್ತೆ ಇನ್ಸ್ಟಾಲ್ ಆಗೋಲ್ಲ. ಓಕೆನಾ? ಈ ಥರ ನೀವು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಅದನ್ನು ನೋಡ್ಕೊಳ್ತಾ ಸ್ಪಷ್ಟ ಸೀರಿಯಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಸೀರಿಯಲ್ ನಂಬರ್ ಮಾತ್ರ ತಪ್ಪಾಗಿ ಎಂಟ್ರ್ ಮಾಡಬಾರ್ದು ಫ್ರೆಂಡ್ಸ್. ಓಕೆನಾ? ಓಕೆ, 2783. ಓಕೆ ಫ್ರೆಂಡ್ಸ್, ಈಗ ಕಂಪ್ನಿ ನೇಮ್ ಅಂತಿದೆಯಾ, ಆ ಕಂಪ್ನಿ ನೇಮ್ ಅದ ಕ್ಯಾನ್ಸಲ್ ಮಾಡೋಣ ಫ್ರೆಂಡ್ಸ್. ಕ್ಯಾನ್ಸಲ್ ಮಾಡಿಬಿಟ್ಟು ಪರ್ಸ್ನಲ್ ಅಂತ ಕೊಡ್ತೇನೆ ಫ್ರೆಂಡ್ಸ್. ನಿಮಗೇನೋ ಕಂಪ್ನಿ ನೇಮ್ ಇದ್ದರೆ ಕಂಪ್ನಿ ನೇಮ್ ಕೊಟ್ಕೋಬೋದು. ಓಕೆನಾ? ನಾನೀಗ ಪರ್ಸ್ನಲ್ ಅಂತ ಕೊಡ್ತೀನಿ ಇಲ್ಲಿ, ಪರ್ಸ್ನಲ್. ಓಕೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಮತ್ತು ನೀವು ಒಂದ್ಸಲ ನೋಡ್ಕೊಳ್ಳಿ. ಓಕೆನಾ? ಎಸ್ ಅಂತ ಕ್ಲಿಕ್ ಮಾಡ್ತಿದ್ದೆ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಫ್ರೆಂಡ್ಸ್, ಟೈಪಿಕಲ್ ಕಸ್ಟಮ್ ಅಂತ. ಟೈಪಿಕಲ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಂಗೆ ನಿಮಗೆ ಇಲ್ಲಿ ಕೆಲವೊಂದು ಅಲೋ ಕೇಳ್ತದೆ, ಅಲೋ ಕೊಡಿ. ಓಕೆನಾ? ಡಿಫಾಲ್ಟ್ ಇಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮತ್ತು ತಿರ್ಗಿ ನಿಮಗೆ ಕೆಲವೊಂದು ಪ್ರೋಗ್ರಾಮನ್ನು ನೆಕ್ಸ್ಟ್ ಅಂತ ಕೊಡಿ. ಪ್ರೋಗ್ರಾಮ್ ಎಲ್ಲ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್. ಸಮ್ ಟೈಮ್ ಒಂದು 5 ನಿಮಿಷ ತೊಗೊಳುತ್ತೆ. ಇಲ್ಲಿ ನಾನು ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಫಾಸ್ಟಾಗಿ. ಓಕೆನಾ? ನಿಮಗೆ 100% ಆಗ್ತಿದ್ದಂಗೆ ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಅಂತ ಫಿನಿಶ್ ಅಂತ ಬರುತ್ತೆ ಫ್ರೆಂಡ್ಸ್. ಸಿಂಪಲ್ ಫ್ರೆಂಡ್ಸ್, ಸಿಂಪಲ್ಲಾಗಿ ನಿಮ್ಮ ಫೋಟೋಶಾಪನ್ನು ಫ್ರೀ ವರ್ಷನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಕಂಪ್ಯೂಟರ್ನಲ್ಲಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂಗೇನ ಡೌನ್ಲೋಡ್ ಮಾಡಿಕೊಂಡು ಹೇಗೆ ಇನ್ಸ್ಟಾಲ್ ಮಾಡೋದಂತ ಸಿಂಪಲ್ಲಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಫೋಟೋಶಾಪ್ ವರ್ಕನ್ನು ಸ್ಟಾರ್ಟ್ ಮಾಡಿ. ಇನ್ನೂ ಹಲವಾರು ನ್ಯೂ ವರ್ಷನ್ಸ್ ಬಂದಿದ್ದಾವೆ ಫ್ರೆಂಡ್ಸ್. ನ್ಯೂ ವರ್ಷನ್ಸು ಫ್ರೀಯಾಗಿ ಸಿಗೋಲ್ಲ, ಅದಕ್ಕೆ ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು ತೋರಿಸ್ತಿರೋದು ನ್ಯೂ ಫ್ರೀ ವರ್ಷನ್ ಫ್ರೆಂಡ್ಸ್. ಓಕೆನಾ? ಸಕ್ಸಸ್ಫುಲ್ಲಾಗಿ 100% ಆಗ್ತಿದ್ದಂಗೆ ಫಿನಿಷ್ ಅಂತ ಬರುತ್ತೆ ಫ್ರೆಂಡ್ಸ್. ಫಿನಿಷ್ ಅಂತ ಕೊಡಿ. ಓಕೆನಾ? ಈಗ ಓಕೆನಾ, ಇನ್ಸ್ಟಾಲ್ ಆಗಿದೆ. ಓಕೆನಾ? ಇಲ್ಲೊಂದು ನಿಮಗೆ ಅಡೋಬ್ ಫೋಟೋಶಾಪ್ ಅಂತ ಹೇಳ್ಬಿಟ್ಟು ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಡಾಕ್ಯುಮೆಂಟ್ಸು ಅದೇ ಡಿಸ್ಪ್ಲೇ ಆಗುತ್ತೆ. ಒಂದ್ಸಲ ಸೇವ್ ಮಾಡಿ ಪಕ್ಕಿ ಇಟ್ಟಿರಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೋಬೋದು. ಓಕೆನಾ? ಓಕೆ, ಆ ಫೈಲ್ PDF ಫೈಲನ್ನು ಸೇವ್ ಮಾಡೋಣ ಫ್ರೆಂಡ್ಸ್. ಯಾವುದೋ ಒಂದು ಡ್ರೈವಲ್ಲಿ ಸೇವ್. ಓಕೆ, ಎಸ್, ಈಗ ಸಕ್ಸಸ್ಫುಲ್ಲಾಗಿ ಸೇವ್ ಆಯಿತು ಫ್ರೆಂಡ್ಸ್.
ಈಗ ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ಫೋಟೋಶಾಪನ್ನು ಆನ್ ಮಾಡೋಣ ಫ್ರೆಂಡ್ಸ್. ಆಲ್ ಪ್ರೋಗ್ರಾಮ್ ಫೋಟೋಶಾಪ್ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಸೆಕೆಂಡ್ ಆಪ್ಷನ್. ಓಕೆ, ಡಬಲ್ ಟ್ಯಾಪ್ ಮಾಡಿದರೆ ಫೋಟೋಶಾಪ್ ಅನ್ನೋದು ರನ್ನಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಫೋಟೋಸ್ ಇನ್ಸ್ಟಾಲ್ ಆಗ್ತಿದ್ದಂಗೆ ನಿಮಗೆ ಈ ಥರ ಡಿಸ್ಪ್ಲೇ ಆಗುತ್ತೆ, ಅಡೋಬ್ ಫೋಟೋಶಾಪ್ 7.0 ಅಂತ ಫ್ರೀ ವರ್ಷನ್ ಫ್ರೆಂಡ್ಸ್. ಇದರಲ್ಲಿ ಫೋಟೋಶಾಪ್ ಪ್ರತಿಯೊಂದು ಇಮೇಜ್ ಡಿಸೈನಿಂಗ್ ಇದೆಲ್ಲ ಗೊತ್ತಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು. ಓಕೆ, ನಾನು ಫಾರ್ವರ್ಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಇಲ್ಲಿ ನಿಮಗೆ ನ್ಯೂ ಫೈಲ್, ನ್ಯೂ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಫೋಟೋಶಾಪನ್ನು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಈ ವಿಡಿಯೋ ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್.